ಜುಲೈ 25 2020 ರಾಶಿ ಭವಿಷ್ಯವನ್ನ ನೋಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಪಡೆದುಕೊಳ್ಳಿ. ಮೇಷರಾಶಿ, ದಾಯಾದಿಗಳೊಂದಿಗೆ ಅನಾವಶ್ಯಕವಾಗಿ ನಿಷ್ಠೂರಕ್ಕೆ ಕಾರಣರಾಗದಿರಿ. ಗೃಹೋಪಕರಣಗಳು ಮನೆಯನ್ನ ಅಲಂಕರಿಸಲಿದೆ. ಸರ್ಕಾರಿ ಕೆಲಸ ಕಾರ್ಯಗಳು ಶೀಘ್ರವಾಗಿ ನಡೆಯಲಿದೆ, ಶುಭವಿದೆ. ವೃಷಭ ರಾಶಿ, ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ದೊರಕಲಿದೆ. ಸಾಂಸಾರಿಕವಾಗಿ ಹೊಂದಾಣಿಕೆ ಅಗತ್ಯವಿದೆ. ವ್ಯಾಪಾರ ವ್ಯವಹಾರದಲ್ಲಿ ತುಸು ಚೇತರಿಕೆ ಕಂಡುಬಂದು ಸಮಾಧಾನವಾಗಲಿದೆ. ಆರ್ಥಿಕವಾಗಿ ಚೇತರಿಕೆ ಇದೆ. ಮಿಥುನ ರಾಶಿ, ಆಗಾಗ ತಾಪತ್ರಯಗಳು ಹೆಚ್ಚಿನ ರೀತಿಯಲ್ಲಿ ಕಂಡುಬಂದಾವು. ದಾಯಾದಿಗಳೊಡನೆ ನಿಷ್ಠೂರಕ್ಕೆ ಕಾರಣರಾಗದಂತೆ ಜಾಗ್ರತೆ ವಹಿಸಿರಿ. ಶುಭಮಂಗಲ ಕಾರ್ಯಗಳಿಗಾಗಿ ಓಡಾಟವಿರುತ್ತದೆ. ತಾಳ್ಮೆಯ ಅಗತ್ಯವಿದೆ. ಕರ್ಕರಾಶಿ, ಸಾಂಸಾರಿಕವಾಗಿ ನೆಮ್ಮದಿಯ ವಾತಾವರಣವಿದ್ದರೂ ಆರ್ಥಿಕವಾಗಿ ಕಿರಿಕಿರಿ ತಪ್ಪಲಾರದು. ನಿರುದ್ಯೋಗಿಗಳು ತಾತ್ಕಾಲಿಕ ಅವಕಾಶವನ್ನ ಹೊಂದಲಿದ್ದಾರೆ. ದೂರ ಸಂಚಾರದಲ್ಲಿ ಜಾಗೃತೆ ಮಾಡುವುದು ಅವಶ್ಯಕವಾಗಿದೆ. ಸಿಂಹರಾಶಿ, ಶುಭಮಂಗಲ ಕಾರ್ಯಗಳಿಗಾಗಿ ಓಡಾಟವಿರುತ್ತದೆ. ಇತರರು ನಿಮ್ಮ ಬಗ್ಗೆ ಏನೆಂದುಕೊಳ್ಳುತ್ತಾರೆ ಎಂಬ ಚಿಂತೆ ಹತ್ತಲಿದೆ. ನಿಮ್ಮ ಪ್ರಾಮಾಣಿಕ ನಡೆನುಡಿ ಕೆಲವರಿಗೆ ತಪ್ಪು ಕಾಣಬಹುದು. ಅನಗತ್ಯ ಚಿಂತೆ ಬೇಡ. ಕನ್ಯಾರಾಶಿ, ಮನೆಯಲ್ಲಿ ಬಿಗುವಿನ ವಾತಾವರಣ, ಸುದೀರ್ಘ ನೀರಸ ಬೇಸರದ ದಿನ ನಿಮ್ಮ ಮುಂದಿದೆ. ಕಾರ್ಯದಲ್ಲಿ ಅಸಮಾಧಾನ ನಿರುತ್ಸಾಹ ಕಂಡುಬರಲಿದೆ. ಆಪ್ತೇಷ್ಟರ ಬೇಡಿಕೆಗಳಿಗೆ ಗಮನ ಹರಿಸುವುದು. ತುಲಾರಾಶಿ, ಭಾವನಾತ್ಮಕವಾಗಿ ಅನಿಷ್ಟಕರ ದಿನಗಳಿವು. ಸರಿತೂಗಿಸಿಕೊಂಡು ಹೋಗುವುದು ನಿಮ್ಮ ಕರ್ತವ್ಯವಾಗಿರುತ್ತದೆ. ನಿಮ್ಮ ತಪ್ಪುಗಳನ್ನ ತಿದ್ದಿಕೊಂಡು ಹೋಗುವುದು ಅಗತ್ಯ. ಹೆಚ್ಚಿನ ಉದ್ವೇಗ ಬೇಡ. ವೃಶ್ಚಿಕ ರಾಶಿ, ನಿಮ್ಮ ಮೆಚ್ಚಿನ ಕ್ಷೇತ್ರದಲ್ಲಿ ಮಿಂಚಲಿದ್ದೀರಿ. ವೃತ್ತಿ ಹಾಗೂ ಕುಟುಂಬವನ್ನ ಸರಿದೂಗಿಸಿಕೊಂಡು ಹೋಗಬಹುದಾಗಿದೆ. ನಿಮ್ಮ ಪ್ರಾಮಾಣಿಕ ನಡೆನುಡಿ ನಿಮ್ಮನ್ನ ಕಾಪಾಡಲಿದೆ. ಕೌಟುಂಬಿಕವಾಗಿ ಶಾಂತಿ ಕಾಪಾಡಿರಿ. ಧನುರಾಶಿ, ಮನೆಯಲ್ಲಿ ಸಮಾಧಾನದ ವಾತಾವರಣವಿರುವುದು. ಕಾರ್ಯಕ್ಷೇತ್ರದಲ್ಲಿ ಒತ್ತಡವನ್ನ ಅನುಭವಿಸುವಂತಾದಿತು. ವೈಯಕ್ತಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗ್ರತೆ ವಹಿಸುವುದು ಅಗತ್ಯವಿದೆ. ತಾಳ್ಮೆ ಇರಲಿ. ಮಕರ ರಾಶಿ, ಆಗಾಗ ಆರ್ಥಿಕ ಸಮಸ್ಯೆಯನ್ನ ಅನುಭವಿಸುವಂತಾದಿತ್ತು. ವೃತ್ತಿ ಕ್ಷೇತ್ರದಲ್ಲಿ ಸಮಸ್ಯೆಗಳು ಹಂತ ಹಂತವಾಗಿ ಕಡಿಮೆಯಾಗಲಿದೆ. ಕೌಟುಂಬಿಕವಾಗಿ ಸುಖ ಸಮಾಧಾನಗಳು ಸಿಗಲಿದೆ. ಕುಂಭರಾಶಿ, ಸಾಮಾಜಿಕವಾಗಿ ಮೆಚ್ಚುಗೆ ಗಳಿಸಿದರೂ ವೈಯಕ್ತಿಕವಾಗಿ ಸಮಾಧಾನವೂ ಸಿಗಲಾರದು. ಯಾವುದೇ ಟೀಕೆಗಳು ನಿಮ್ಮನ್ನೆಂದು ಬಾಧಿಸದು. ನಿಮ್ಮ ಕ್ರಿಯಾಶೀಲತೆ ವೃತ್ತಿಯಲ್ಲಿ ನಿಮ್ಮನ್ನು ಎತ್ತರಕ್ಕೊಯ್ಯಲಿದೆ. ಮೀನರಾಶಿ, ಮಾತಿನಲ್ಲಿ ಬಿಗಿತವಿರಲಿ. ಬಹುದಿನದ ಕನಸು ನನಸಾಗಲಿದೆ. ಸಾಮಾಜಿಕ ಕ್ಷೇತ್ರದಲ್ಲಿ ಮೆಚ್ಚುಗೆ ಗಳಿಸಲಿದ್ದೀರಿ. ನಿಮ್ಮ ಸಾಧನೆಯನ್ನ ಯಾರಿಂದಲೂ ತಡೆಯಲಾಗದು. ಅನಿರೀಕ್ಷಿತವಾಗಿ ಶುಭವಾರ್ತೆ ಕೇಳುವಿರಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ಕರ್ನಾಟಕ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.